ನನ್ನ ಪ್ರೀತಿಯ ಮಗುವೆ, ಯಾವ ಜನರು ಬೇರೆಯವರ ಏಳಿಗೆ ನೋಡಿ ಮತ್ಸರ ಪಡುತ್ತಾರೋ, ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುತ್ತಾರೋ, ಅವರ ಕಡೆಗೆ ಬರುವ ಆಶೀರ್ವಾದಗಳು ನಡುದಾರಿಯಲ್ಲಿಯೇ ನಿಲ್ಲುತ್ತದೆ. ಆದ ಕಾರಣ ನಾನು ನನ್ನ ಸಾಯಿ ಸಚ್ಚರಿತೆಯಲ್ಲೂ ಸಹ ಹೇಳಿದ್ದೇನೆ, ಯಾವತ್ತೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಹೇಳಬೇಡ ಮತ್ತು ಕೆಟ್ಟದ್ದನ್ನು ಯೋಚಿಸಬೇಡ. ಮತ್ಸರ ಅಸೂಯೆ ಪಡಬೇಡ. ನಿನ್ನ ಜೀವನದಲ್ಲಿ ಹಾಗೂ ನಿನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ನಿನ್ನ ಪಾಲಿನ ಪ್ರಗತಿಗಾಗಿ ನಿರೀಕ್ಷೆ ಮಾಡು. ಸರಿಯಾದ ಸಮಯ ಬಂದಾಗ ನಾನು ನಿನ್ನ ಕೆಲಸದ ಫಲವನ್ನು ಖಂಡಿತವಾಗಿಯೂ ಕೊಡುತ್ತೇನೆ. ಇವತ್ತು ಈ ಆಶ್ವಾಸನೆಯನ್ನು ನಾನು ನಿನಗೆ ಕೊಡುತ್ತಿದ್ದೇನೆ. ಈಗ ನಿನ್ನ ಸಮಯವು ಬದಲಾಗುತ್ತಿದೆ. ನೀನು ಇವತ್ತು ನನ್ನ ಲೀಲೆಯ ಅನುಭವವನ್ನು ಸಹ ಮಾಡುತ್ತೀಯ. ಖುಷಿಯಿಂದ ಇರು.